ಎಲ್ಲರಿಗೂ ನಮಸ್ಕಾರ. ಸಿಂಪ್ಲಿ ವಿತ್ ಸೌಮ್ಯ ಕನ್ನಡ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಚಾನಲ್ನಲ್ಲಿ ಮನೆಯಲ್ಲಿರೋ ಪೂಜಾ ಸಾಮಗ್ರಿಗಳನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಈಸಿ ಮೆಥಡಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗೆಲ್ರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೇಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತಣ್ಣೀರಲ್ಲಾದರೆ ತುಂಬ ಟೈಮ್ ಹಿಡಿಯುತ್ತೆ ನೆನೆಯೋಕ್ಕೆ. ಹಾಗೆ ಇದಕ್ಕೆ ಒಂದೂವರೆ ಚಮಚದಷ್ಟು ಸಬೀನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂದೂವರೆಯಿಂದ ಎರಡು ಚಮಚದಷ್ಟು ಸಬೀನ ಪೌಡ್ರ್ ಹಾಕ್ಕೋಬೋದು. 5 ನಿಮಿಷ ನಾನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೋಬೇಕು ನೋಡಿ ಈ ಥರ. ನಾನು ಪೂಜಾ ಸಾಮಗ್ರಿಗಳನ್ನು ಒರೆಸೋಕ್ಕೆ ಒಂದು ಸಪ್ರೇಟ್ ಬಟ್ಟೆ ಇಟ್ಕೊಂಡಿದ್ದೀನಿ. ನಾವು ತೊಳೆದ ತಕ್ಷಣ ಒರೆಸ್ಬೇಕು, ಇಲ್ಲ ಅಂದರೆ ನೀರಿನ ಕಲೆ ಹಾಗೆ ಉಳ್ಕೊಂಬಿಡುತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಯಾವ ಥರ ಶೈನಿಂಗ್ ಬರ್ತಾ ಇದೆ ಅಂತ. ನೋಡಿ ಈ ಥರ ಪೂಜಾ ಸಾಮಗ್ರಿಗಳು ಕಾಣ್ತಾ ಇವೆ.
ನೋಡಿದ್ರಲ್ಲ ನಾನು ಹೇಗೆ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ತೀನಿ ಅಂತ. ನೀವು ಕೂಡ ಟ್ರೈ ಮಾಡ್ಬೋದು. ಕೆಲವೊಬ್ಬರಿಗೆ ಪೀತಾಂಬರ್ ಪೌಡ್ರ್ ಯೂಸ್ ಮಾಡಿದಾಗ ಒಂಥರ ಕೈಯೆಲ್ಲ ಅಲರ್ಜಿ ಆಗ್ತಾ ಇರುತ್ತೆ, ಹಾಗೆ ಡ್ರೈ ಡ್ರೈ ಅನಿಸ್ತಾ ಇರುತ್ತೆ ಅಂಥವ್ರು ಕೂಡ ಈ ಮೆಥಡನ್ನು ಫಾಲೋ ಮಾಡ್ಬೋದು. ನಾನು ಕೂಡ ತುಂಬ ವರ್ಷದಿಂದ ಇದೇ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.